ನಾನು ಆಲ್ಮಾ ಮೀಡಿಯಾ ಸ್ಕೂಲ್ ಶುರು ಮಾಡಿ 5 ವರ್ಷ ಆಯಿತು, 6ನೇ ಬ್ಯಾಚ್ದು. ಸೊ ಪ್ರತಿಯೊಂದು ವಿಂಗ್ ಕೂಡ ಪ್ರಾಕ್ಟಿಕಲ್ ಆಗಿ ಎಕ್ಸ್ಪೋಜರ್ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಬೇರೆ ಬೇರೆ ಎಕ್ಸ್ಪೆರಿಮೆಂಟ್ಗಳನ್ನ ಮಾಡ್ತಿರ್ತೀವಿ. ಸೊ ಅದರಲ್ಲಿ ಒಂದೇನೆಂದರೆ ವಿಸಿಟಿಂಗ್ ದ ಪ್ಲೇಸಸ್ ಅಂತ ಹೇಳಿ, ಆ ಕಾನ್ಸೆಪ್ಟ್ ಅಡಿಯಲ್ಲಿ ನಾವು ಫಿಲ್ಮ್ ಚೇಂಬರು, ಪೊಲೀಸ್ ಸ್ಟೇಷನ್ನು, ವಿಧಾನಸೌಧ, ಪ್ರೆಸ್ ಕ್ಲಬ್ಬು, ಹೀಗೆ ಬೇರೆ ಬೇರೆ ಸ್ಥಳಗಳಿಗೆ ಕರ್ಕೊಂಡೋಗಿ ವಿದ್ಯಾರ್ಥಿಗಳಿಗೆ ಆ ಸಂಬಂಧಪಟ್ಟ ವ್ಯಕ್ತಿಗಳ ಜೊತೆಗೆ ಒಂದು ಸಂವಾದ ಏರ್ಪಡಿಸ್ತೀವಿ. ಸೊ ದ್ಯಾಟ್ ಅವ್ರಿಗೆ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಸಿಗಲಿ ಅಂತ. ನಾನೇನೇ ಮಾತಾಡಿದ್ರು ಸೆಕೆಂಡ್ ಹ್ಯಾಂಡ್ ಇನ್ಫಾರ್ಮೇಷನ್ ಆಗುತ್ತೆ, ಅಥವಾ ರಿಪೋರ್ಟರ್ ಮಾತಾಡಿದ್ರೆ ಸೆಕೆಂಡ್ ಹ್ಯಾಂಡ್ ಇನ್ಫಾರ್ಮೇಷನ್ ಆಗುತ್ತೆ. ಫ್ರಮ್ ದ ಹಾರ್ಸ್ ಮೌತ್ ಅಂತಾರಲ್ಲ, ಅವರೇ ಮಾತಾಡಿದರೆ ಅದು ಕರೆಕ್ಟ್ ಆಗಿರುತ್ತೆ ಅನ್ನೋ ದೃಷ್ಟಿಯಿಂದ ಈ ಒಂದು ಮೀಟನ್ನು ಆರ್ಗನೈಸ್ ಮಾಡಿದಾಗ ನಮ್ಮ ಸುರೇಶ್ ಸರ್ ಅದಕ್ಕೆ ಅವಕಾಶ ಕೊಟ್ಟದಕ್ಕಾಗಿ ಮೊದಲನೇದಾಗಿ ಧನ್ಯವಾದಗಳು ಸರ್ ನಿಮಗೆ, ಮತ್ತು ಎಲ್ಲರಿಗೂ ಕೂಡ ಈ ಒಂದು ಫಾರ್ ಗ್ರೇಸಿಂಗ್ ದ ಅಕೇಜನ್ ಬಂದಿದ್ದಕ್ಕಾಗಿ ಧನ್ಯವಾದಗಳು, ಅವಕಾಶ ಕೊಟ್ಟದ್ದಕ್ಕಾಗಿ, ನಮಗೆ ಅವಕಾಶ ಕೊಟ್ಟದ್ದಕ್ಕಾಗಿ. ಇದು ಆಲ್ಮಾ ಮೀಡಿಯಾ ಸ್ಕೂಲ್ನ ವಿದ್ಯಾರ್ಥಿಗಳು, 4 ಜನರಿಗೆ ಆಲ್ರೆಡಿ ಜಾಬ್ ಆಗಿರೋದ್ರಿಂದ ಸ್ವಲ್ಪ ಸ್ಟ್ರೆಂಗ್ ಕಡಿಮೆ ಆಯಿತು. ಸೊ ಅಷ್ಟು ಹೇಳ್ತಾ ನಾನು ಮೈಕನ್ನು ಸುರೇಶ್ ಸರಿಗೆ ಕೊಡ್ತೀನಿ. ನನ್ನ ಉದ್ದೇಶ ಏನಂದರೆ ಸರ್, ಈ ಒಂದು ಮದರ್ ಬಾಡಿ ಅಂತ ಕರಿತೀವಿ ನಾವು, ಮದರ್ ಮಾತೃ ಸಂಸ್ಥೆ ಅಂತ ಕರಿತೀವಿ ಕನ್ನಡ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ಗೆ. ಸುದೀರ್ಘ ಇತಿಹಾಸ ಇದೆ, ಕನ್ನಡ ಚಲನಚಿತ್ರ ಇಂಡಸ್ಟ್ರಿಗೆ ಎಷ್ಟು ಇತಿಹಾಸ ಇದೆಯೋ ಅಷ್ಟೇ ದೊಡ್ಡ ಇತಿಹಾಸ ಮಾತೃ ಸಂಸ್ಥೆಗಿದೆ. ಸೊ ಅದರ ಹಿನ್ನೆಲೆ ಏನು, ಅದು ಏನೆಲ್ಲ ಕೆಲಸ ಮಾಡುತ್ತೆ, ಬೇರೆ ಬೇರೆ ವಿಂಗ್ಗಳು ಏನಿದೆ, ಮತ್ತು ಪತ್ರಕರ್ತನಾಗಿ ವಿದ್ಯಾರ್ಥಿಗಳಿಗೆ ಈ ಒಂದು ಸಂಸ್ಥೆ ಬಗ್ಗೆ ಇರಬಹುದು, ಅಥವಾ ನಿರ್ಮಾಪಕ ಸಂಘದ ಅಧ್ಯಕ್ಷ ನಿರ್ಮಾಪಕ ಸಂಘದ ಬಗ್ಗೆ ಏನೆಲ್ಲ ಗೊತ್ತಿರಬೇಕು ಅನ್ನೋದನ್ನು ದಯವಿಟ್ಟು ಹೇಳಿಕೊಡಿ ಅಂತ ನಾನು ಕೇಳ್ತೀನಿ ಸರ್. ಅದರಿಂದ ವಾಣಿಜ್ಯ ಮಂಡಳಿ ಅಂದರೆ ಏನು? ವಾಣಿಜ್ಯ ಮಂಡಳಿ ಇಟ್ಸ್ ಕನ್ಸಿಸ್ಟ್ ಆಫ್ 3 ಕ್ಯಾಟಗರೀಸ್, ಪ್ರೊಡ್ಯೂಸರ್, ಡಿಸ್ಟ್ರಿಬ್ಯೂಟರ್, ಎಕ್ಸಿಬಿಟರ್ಸ್. ಎಲ್ಲ ಅಂಗಸಂಸ್ಥೆಗಳು 3 ವಿಂಗ್ಗಳನ್ನು ಇಟ್ಕೊಂಡು ಒಂದು ವಾಣಿಜ್ಯ ಮಂಡಳಿ ಇರ್ತಾರೆ. ಅದಕ್ಕೆ ಒಬ್ಬ ಅಧ್ಯಕ್ಷ ಇರ್ತಾರೆ, 3 ವಿಂಗ್ಗಳಿಗೂ 3 ಸೆಕ್ರೆಟರಿ ಇರ್ತಾರೆ, 3 ವಿಂಗ್ಗಳಿಗೂ 3 ಉಪಾಧ್ಯಕ್ಷರು ಇರ್ತಾರೆ, ಪ್ರೊಡ್ಯೂಸರ್ ಸೆಕ್ರೆಟರಿ, ಪ್ರೊಡ್ಯೂಸರ್ಸ್ ಉಪಾಧ್ಯಕ್ಷರು, ಆಮೇಲೆ ಡಿಸ್ಟ್ರಿಬ್ಯೂಟರ್ ಉಪಾಧ್ಯಕ್ಷರು, ಡಿಸ್ಟ್ರಿಬ್ಯೂಟರ್ ಉಪಾಧ್ಯಕ್ಷರು, ಡಿಸ್ಟ್ರಿಬ್ಯೂಟರ್ ಸೆಕ್ರೆಟರಿ, 1 ಟ್ರೆಜರರ್, ಆದರೆ 8 ಜನ ಕನ್ಸಿಸ್ಟಿಂಗ್ ಆಫ್ 8 ಆಫೀಸ್ ವೇರಸ್. ಇದರಲ್ಲಿ ನಾವೆಲ್ಲ ಆಯಾ ವಲಯಗಳ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡ್ಕೊಳೋ ಜವಾಬ್ದಾರಿ ನಮ್ಮದಷ್ಟೇ. ಎಂಟೈರ್ ವಾಣಿಜ್ಯ ಮಂಡಿ ಇದಕ್ಕೊಂದು 85 ವರ್ಷದ ಇತಿಹಾಸ ಇದೆ. ನಿರ್ಮಾಪ ಸಂಘ ಇರ್ಬೋದು, ವಿತರಕ ಸಂಘ ಇರ್ಬೋದು, ಪ್ರದರ್ಶ ಸಂಘ ಇರ್ಬೋದು, ಇದೆಲ್ಲ ನಮ್ಮ ಅವಿಭಾಜ್ಯ ಅಂಗಸಂಸ್ಥೆಗಳು. ಇದಕ್ಕೆ ಇದೊಂದು ದೊಡ್ಡ ಟೆಂಪಲ್ ಇದ್ದಂಗೆ. ಇದಕ್ಕೆ ಪ್ರತಿಯೊಬ್ಬರು ಗೌರವ. ರಾಜ್ಕುಮಾರ್ ಕಾಲದಲ್ಲೂ ಕೂಡ ವಾಣಿಜ್ಯ ಮಂಡಳಿ ಅಂತ ಅಷ್ಟು ಗೌರವ ಕೊಡೋರು. ವಾಣಿಜ್ಯ ಮಂಡಳಿ ಅಧ್ಯಕ್ಷ ಅಂದರೂ ಕೂಡ ಅವರು ಅಲ್ಲಿ ಹಾಕೊಂಡಿರೋ ಚಪ್ಪಲಿ ಕೂಡ ಬಿಚ್ಚಿ ಒಳಗೆ ಬರ್ತಾಯಿದ್ರಂತೆ. ನಾವು ಕೇಳ್ಪಟ್ಟಿದ್ದು, ನಾನು ನೋಡಿಲ್ಲ, ಹೇಳಿರೋದು. ಆ ಚಪ್ಪಲ್ ಕೂಡ ಬಿಟ್ಟು ಅಷ್ಟು ವಾಣಿಜ್ಯ ಮಂಡಳಿಗೆ ಗೌರವ. ಇವತ್ತಿಗೂ ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿಯಲ್ಲಿ ಆಗಲಿ, ಇನ್ಯಾವುದಾಗಲಿ ವಾಣಿಜ್ಯ ಮಂಡಳಿ ಕೂಡ ನಿರ್ಧಾರ ಬದ್ಧನಾಗಿರ್ತೀವಿ, ನಾವು ಬೆಲೆ ಕೊಡ್ತೀವಿ, ಯಾವುದೇ ಒಂದು ಗಲಾಟೆಗಳಾಗೋದು, ಇನ್ನೇನೋ ಡಿಸ್ಕ್ರಿಮಿನೇಟ್ ಆಗೋದು, ಇನ್ಯಾವುದೇ ಥರ ಇದು ಬಂದು ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡ್ ಆಗಿರ್ಬೋದು, ಸರ್ಕಾರದ ಜೊತೆ ಒಡನಾಟ ಇರ್ಬೋದು, ಏನೇ ಆದರೂ ವಾಣಿಜ್ಯ ಮಂಡಳಿ ಇಟ್ ಹಸ್ ಗಾಟ್ ಇಟ್ಸ್ ಓನ್ ಪವರ್. ಅಂಥ ಒಂದು ಜಾಗಕ್ಕೆ ನೀವು ಕರ್ಕೊಂಬಂದಿಲ್ಲ ಅಂದರೆ ಬಿಕಾಸ್ ಆಫ್ ಗೌರಿ ಶೆಟ್ಟಿ ಅವರು. ಇದೊಂದು ಆರ್ಡರಿ ಜಾಗಕ್ಕೆ ಬಂದಿಲ್ಲ ನೀವು. ಯಾ ಕಮಿಟಿ ಎ ವೆರಿ ಗುಡ್ ಪ್ಲೇಸ್, ವೆರಿ ನೈಸ್ ಪ್ಲೇಸ್. ಇದು ಸಾಕಷ್ಟು ಜನ ಇದು ಕಷ್ಟಪಟ್ಟು ಹಂತ ಹಂತವಾಗಿ ಮೆಟ್ಲು ಕಟ್ಟಿ ಕಟ್ಟರು. ನಾವೆಲ್ಲ ನಿನ್ನೆ ಮನೆ ಒಂದು 20 ದೇಶ ಒಳಗೆ ಬಂದಿದ್ದೀವಿ ನಾವು. ಹಿಂಜೆ ತಲ್ಲಂ ನಮ್ಮ ಇಷ್ಟು ಅವ್ರದ್ದು ಸಿವಿಲ್ ಶಾಸ್ತ್ರಿ ಏನು ಸರ್ ಯಾರು ಸರ್ ಅದು? ಎಸ್ ರಮೇಶ್, ಕೆ ಸಿ ಎನ್ ಚಂದ್ರು, ಆರ್ ಲಕ್ಷ್ಮಣ್ಣು ಅಂತ ದೊಡ್ಡ ಮಹಾನೆಯವರು, ಸಾರಾಗೋವಿಂದರು ಅವರಲ್ಲ, ಕೆ ವಿ ಚಂದ್ರಶೇಖರ್ ಸಿವಿಲ್ ಶಾಸ್ತ್ರಿ, ಕೆ ವಿ ಭುಕ್ತ, ಆಮೇಲೆ ಚಂದ್ರ ಚಿನ್ನೇಗೌಡರು, ಈಶ್ವರಿ ವೀರಸ್ವಾಮಿ ಅವರು, ಎಲ್ಲ ಮನೆಯವರು ಎಲ್ಲ ಬಂದು ಅವ್ರ ಶ್ರಮನೇ ಇವತ್ತು ವಾಣಿಜ್ಯ ಮಂಡಳಿ ಒಂದು ರೂಪರಿಸಿಕೊಂಡು ಸರ್ಕಾರ ಮುಖ್ಯಮಂತ್ರಿಗಳು ಕೂಡ ಯಾವುದೇ ಸರ್ಕಾರ ಬಂದರೂ ಕೂಡ ವಾಣಿಜ್ಯ ಮಂಡಳಿ ಕನ್ಸಲ್ಟ್ ಮಾಡ್ತಾರೆ. ಎಲ್ಲೂ ಹೋದರೂ ನಮಗೆ ಸ್ಥಾನಮಾನ ಕೊಡ್ತಾರೆ, ಗೌರವ ಕೊಡ್ತಾರೆ. ಅಂತ ಪತ್ರಕರ್ತರಾಗಿ ನೀವು ಒಬ್ಬರು ಆ್ಯಂಕರರ್ ಆಗ್ತಿರೋ, ನ್ಯೂಸ್ ರೀಡರ್ ಆಗ್ತಿರೋ, ಮುಂದೆ ಒಂದು ದಿನ ಯಾವ ಹೇಳೋಕ್ಕಾಗಲ್ಲ ಯಾರನ್ನ ಒಂದು ದೊಡ್ಡ ಚಾನಲ್ನ ಸಂಪಾದಕರೇ ಆಗ್ತಿರೋ, ಓನರ್ಗಳೇ ಆಗ್ತಿರೋ, ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ನಿಮ್ಮ ಕಾರ್ಯದಕ್ಷತೆ ಮೇಲೆ, ನಿಮ್ಮ ನಿಷ್ಠಾವಂತಿಕೆ ಮೇಲೆ ಅವೆಲ್ಲವೂ ಡಿಪೆಂಡ್ ಆಗ್ತವೆ ಅಂದರೂ ಕೂಡ ತಪ್ಪಾಗಲಾರದು. ಪತ್ರಿಕಾ ರಂಗ ಇತ್ತೀಚಿನ ದಿನಗಳಲ್ಲಿ ಹೊಸ ಆವಿಷ್ಕಾರಗಳು ಬೆಳೆದ ಹಾಗೆ, ಏನು ನಿಮ್ಮ ಸೋಷಿಯಲ್ ಮೀಡಿಯಾ ಯಾವಾಗ ಹೈಪ್ ಆಗ್ತಾ ಈ ಅಸಂಬದ್ಧತೆ ಸ್ವಲ್ಪ ಜಾಸ್ತಿ ಕಾಣಿಸ್ತಾ ಇದೆ. ನಾನು ಯಾಕಂದರೆ ನಮ್ಮ ಚಿತ್ರರಂಗಕ್ಕೆ ಸಂಬಂಧಪಟ್ಟಂಗೆ, ನಾನು ಪಾಲಿಟಿಕ್ಸು ಇನ್ನೊಂದ್ರ ಬಗ್ಗೆ ನಾನು ಮಾತಾಡಲ್ಲ. ಇಲ್ಲಿ ಎಲ್ಲ ಇಡೀ ಚಿತ್ರರಂಗ ಒಂದು ವಸುದೇವ ಕುಟುಂಬ ಹಾಗೆ, ಎಲ್ಲ ನಟ ನಟಿಯರಾಗಲಿ, ತಾಂತ್ರಿಕ ವರ್ಗದವರಾಗಲಿ, ನಿರ್ಮಾಪಕರಾಗಲಿ, ಹಂಚಿಕೆದಾರರಾಗಲಿ, ಪ್ರದರ್ಶಕರಾಗಲಿ, ಒಕ್ಕೂಟದವರಾಗಲಿ, ಕಾರ್ಮಿಕರು, ಪ್ರತಿಯೊಬ್ಬರು ಕೂಡ ಒಂದೇ ಕುಟುಂಬದ ಒಂದು ವ್ಯವಸ್ಥೆನಲ್ಲಿ ಇರ್ತಾರೆ. ಇಲ್ಲಿ ಏನಾಗ್ತದೆ ಇತ್ತೀಚಿನ ದಿನಗಳಲ್ಲಿ ಈ ವೈಷಮ್ಯಗಳನ್ನು ಹೀರೋಯಿಂದ ಹೀರೋ ನಡುವೆ, ಅಥವಾ
ಒಬ್ಬ ಕುಟುಂಬದ ವೈಯಕ್ತಿಕ ಕುಟುಂಬವನ್ನು ವೈಯಕ್ತಿಕವಾಗಿ ಅವ್ರನ್ನ ವಿಮರ್ಶೆಗಳನ್ನ ಮಾಡ್ತಕ್ಕಂಥ ಈ ಕೆಟ್ಟ ಸಂಪ್ರದಾಯಕ್ಕೆ ಕೆಲವು ಸೋಷಿಯಲ್ ಮೀಡಿಯಾದವರು ಬಂದುಬಿಟ್ಟಿದ್ದಾರೆ. ಸೊ ಆ ಒಂದು ವ್ಯವಸ್ಥೆಗೆ ದಯಮಾಡಿ ತಾವು ಯಾರೂ ಇನ್ವಾಲ್ವ್ ಆಗಬೇಡ್ರಿ. ಮುಂದೆ ಕೆಳಗಡೆ ವಾಣಿಜ್ಯ ಮಂಡಳಿ ಹಳೆಯ ಕಟ್ಟಡ ಇತ್ತು. ಸಿ ವಿ ಎಲ್ ಶಾಸ್ತ್ರಿ ಅವರು ಅವಾಗ ಅಧ್ಯಕ್ಷರಾಗಿದ್ದರು. 1985 ಆಗಸ್ಟ್ 15 ತಾರೀಕು ಶಂಕರ್ನಾಗ್ ಮೇಲ್ಗಡೆ ಸಂಕೇತ್ ಅನ್ನೋ ಒಂದು ಸ್ಟುಡಿಯೋ ಪ್ರಾರಂಭ ಮಾಡಿದ್ರು. ಹಿಂದ್ಗಡೆ ಅದರ ಆಫೀಸ್ ಇತ್ತು ಚಿಕ್ಕದಾಗಿ, ಮೇಲ್ಗಡೆ ಇದು. ಮೊದಲನೇ ಚಿತ್ರದ ಸಾಂಗ್ ರೆಕಾರ್ಡಿಂಗ್ ನಡೆದಿದ್ದು ಒಂದು ಮುತ್ತಿನ ಕತೆ 1985 ಆಗಸ್ಟ್ 15 ತಾರೀಕು. ಆ ಚಿತ್ರದಲ್ಲಿ ನಾನು ಆ್ಯಕ್ಟ್ ಮಾಡಿದೆ, ಅದು ಒಂದು ನೆನಪು ಇವತ್ತು. ಒಂದು ಮುತ್ತಿನ ಕತೆ ನೀವೆಲ್ಲ ನೋಡಿದ್ರೆ ಬಹುಶಃ ನನ್ನನ್ನು ಗುರ್ತಿಡಿಯೋಕ್ಕಾಗಲ್ಲ, ಇಡೀ ಚಿತ್ರದಲ್ಲಿದ್ದೀನಿ, ನೀವು ಗುರ್ತಿಡೀರಿ ಬೇಕಾದ್ರೆ. ಥರ ಹೇಳ್ತಾ ಹೋದರೆ ನನ್ನ ಹಿಸ್ಟ್ರಿನೇ ಒಂದು ಸುಮಾರು ದೀರ್ಘಾವಧಿ ಆಗಿಬಿಡುತ್ತೆ. ನಿಮಗೆಲ್ಲ ನಾನು ಹೇಳೋದಿಷ್ಟೇ, ಕಲಿಕೆಯ ವಿದ್ಯಾರ್ಥಿಗಳಾಗಿ ಬಂದಿದ್ದೀರಾ, ಒಳ್ಳೆಯ ಗುರುಗಳ ಕೈಗೆ ಸಿಕ್ಕಿದ್ದೀರಾ, ಅವ್ರು ನಿಮಗೆ ಪ್ಲೇಸ್ಮೆಂಟು ಮಾಡ್ತೀವಿ ಅಂತ ನಮ್ಮಲ್ಲಿ ಮಾತಿಗೆ ಹೇಳ್ತಾಯಿದ್ರು. ಸೊ ಒಂದು ಗುರಿ ಇರಬೇಕು, ಎರಡು ಗುರು ಇರಬೇಕು. ಗುರಿ ನೀವು ನೆಡಿ, ಗುರು ಅವರಿದ್ದಾರೆ. ವಸ್ತುನಿಷ್ಠೆಯಿಂದ ಕೆಲಸ ಮಾಡಿ. ಇವತ್ತು ಪತ್ರಿಕಾ ರಂಗ ಅನ್ನೋದು ಹಾಳಾಗೋಗಿದೆ, ಬೈಕೋಬೇಡಿ. ನೀವೆಲ್ಲ ನೋಡಿದಂಥ ಪತ್ರಿಕಾ ರಂಗ ಅಲ್ಲ ಇವತ್ತು. ಒಂದು ಬಿಗಿ ಹಿಡ್ತಾ ಇತ್ತು ನೀವೆಲ್ಲ ಬಂದಾಗ. ಈಗ ಈ ಸೋಷಿಯಲ್ ಮೀಡಿಯಾ ಅನ್ನೋದು ಬಂದ್ಬಿಟ್ಟು ಹಾಳಾಗಿ ಹೋಗ್ತಾ ಇದ್ದಿದ್ದಕ್ಕಿಂತ ಅದನ್ನು ಸರಿಪಡಿಸೋಕ್ಕೋಸ್ಕರ ಇವರೆಲ್ಲ ಇಂಥ ಸಂಸ್ಥೆ ಅದೇ ಅದನ್ನು ಮುಂದೆ ಹೇಳೋಕೆ ಹೊರಟಿದ್ದೀನಿ ನಾನು. ಒಂದು ಒಳ್ಳೆಯ ಸಂಸ್ಥೆ ಕಟ್ಟಿದ್ದೀರಾ, ಒಂದು ಸಂಸ್ಥೆ ಕಟ್ಟಿ ವರ್ಷಗಳ 5ನೇ ವಾರ್ಷಿಕೋತ್ಸವ, 5 ವರ್ಷಗಳ ಅಂದೊಂದು ಅಷ್ಟು ಸುಲಭವಾದ ಮಾತಲ್ಲ. 80 ವರ್ಷಗಳ ಇತಿಹಾಸ ಇರುವಂಥ, 1944 ಪ್ರಾರಂಭ ಆದಂಥ ಒಬ್ಬ ಮುಸ್ಲಿಂ ವ್ಯಕ್ತಿಯಿಂದ ಪ್ರಾರಂಭ ಆದಂಥ ಮೊದಲನೇ ಅಧ್ಯಕ್ಷರು ಮುಸ್ಲಿಂ. ನಾವಿವತ್ತು ಜಾತಿ ಜಾತಿ ಅಂತ ಬಡದಾಡ್ಕೊಂಡು ಸಾಯ್ತೀವಿ. ಈ ವಾಣಿಜ್ಯ ಮಂಡಳಿ, ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಇತಿಹಾಸ 80 ವರ್ಷದ್ದು. 1944 ಪ್ರಾರಂಭ ಆದಂಥ ಸಂಸ್ಥೆ. ಆ ಸಂಸ್ಥೆಗೆ ಬಹುಶಃ ನನಗೆ ನೆನಪಿರೋದು ಈ ಥರ ವಿದ್ಯಾರ್ಥಿಗಳು ಬಂದಿರೋದು ಇದೇ ಮೊದಲು ಅಂತ ನಾನು ಅಂದ್ಕೊಳ್ತೀನಿ. ಇದಕ್ಕೆ ಹಿಂದೆ ಇಲ್ಲ. ನಾನು ಕಾರ್ಯಕಾರಿ ಸಮಿತಿ ಸದಸ್ಯನಾಗಿ ಸುಮಾರು 20 ವರ್ಷದ ಕೆಲಸ ಮಾಡ್ತಾಯಿದ್ದೀನಿ. ಪದಾಧಿಕಾರಿಗಳಾಗಿ ಇದು 2ನೇ ಟರ್ಮ್ ನಂದು. ಸೊ ಬಹಳ ಒಡನಾಡ್ಕೊಂಡಿದೆ ನನ್ನ ವ್ಯಕ್ತಿಗತ ಜೀವನದಲ್ಲಿ ವಾಣಿಜ್ಯ ಮಂಡಳಿ ಹಾಸುಹೊಕ್ಕಾಗಿ ಹೋಗ್ಬಿಟ್ಟಿದೆ ಅದು. ಸೊ ಒಂದು ಒಳ್ಳೆಯ ಗುರು ಕಡೆ ನೀವು ಸಿಕ್ಕಿದ್ದೀರಾ, ಗುರಿ ನಿಮಗಿರಲಿ ಒಳ್ಳೆಯ ಗುರಿ. ಸೊ ನಿಮ್ಮೆಲ್ಲರ ಭವಿಷ್ಯ ಒಳ್ಳೆಯದಾಗಲಿ ಅಂತ ನಾನು 2 ಮಾತನ್ನ ಮುಗಿಸ್ತೀನಿ. ನಮಸ್ಕಾರ.